ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಾಲಯ ಮಂತ್ರಾಲಯ. ಮಂತ್ರಾಲಯವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇದನ್ನು ಬಳಕೆಯಲ್ಲಿ ಮಂತ್ರಾಲಯ ಎಂದು ಕರೆಯಲಾಗಿದ್ದರೂ ಅನೇಕ ವಿಷಯಗಳಿಗೆ ಅಭೂತಪೂರ್ವ ಗೌರವವಿದೆ. ಇದಲ್ಲದೆ ಈ ದೇವಾಲಯವು ವಿಶೇಷವಾಗಿ ಯಾವುದೇ ದೇವತೆಗೆ ಸಮರ್ಪಿತವಾಗಿಲ್ಲ. ಇಲ್ಲಿ ಯಾವುದೇ ದೇವತೆಯ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುವುದಿಲ್ಲ. ಈ ಸ್ಥಳವನ್ನು ಬೃಂದಾವನ ಎಂದು ಕರೆಯಲಾಗುತ್ತದೆ. 17ನೇ ಶತಮಾನದ ಪ್ರಸಿದ್ಧ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಇದೆ. ಇತರ ಸಮಾಧಿಗಳಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವಂತವಾಗಿದ್ದಾಗ ಐಚ್ಛಿಕವಾಗಿ ಸಮಾಧಿಯನ್ನು ಪ್ರವೇಶಿಸಿದರು. ರಾಘವೇಂದ್ರ ಸ್ವಾಮಿಯ ಸಮಾಧಿಯ ಪ್ರವೇಶದವರೆಗೂ ಈ ಸ್ಥಳಕ್ಕೆ ಮಹತ್ವವಿಲ್ಲ. ಅಂದಿನಿಂದ ಇದು ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ವರ್ಷವಿಡೀ ದೇಶ ಮತ್ತು ವಿದೇಶಗಳಿಂದ ಸಾವಿರಾರು ಯಾತ್ರಿಕರನ್ನು ಆಕರ್ಷಿಸುತ್ತದೆ. ಈ ಯಾತ್ರಾ ಸ್ಥಳವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ತುಂಗಭದ್ರಾ ನದಿಯ ದಡದಲ್ಲಿದೆ. ಈ ಸ್ಥಳವನ್ನು ಯೋಗಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಎಂದು ಸಹ ಕರೆಯಲಾಗುತ್ತದೆ. ತುಂಗಭದ್ರಾ ನದಿಯ ದಡದಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಇತರ ದೇವಾಲಯಗಳಿಗೆ ಸಾವಿರಾರು ಜನರು ಭೇಟಿ ನೀಡುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ಹಂಸ ಎಂಬ ಪರಮಾತ್ಮ ಪರಂಪರೆಗೆ ಪ್ರಸಿದ್ಧವಾಗಿದೆ. ರಾಘವೇಂದ್ರ ಸ್ವಾಮಿ ಮಠವು ದೇಶ ವಿದೇಶಗಳಲ್ಲಿ ಶ್ರೀ ಮಧ್ವಾಚಾರ್ಯರ ಸಂಪ್ರದಾಯದ ಪ್ರಮುಖವಾಗಿದೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿರುವ ರಾಮನ ಮೂಲ ವಿಗ್ರಹವನ್ನು ವಾಸ್ತವವಾಗಿ ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲಾಯಿತು ಎಂದು ಹೇಳಲಾಗುತ್ತದೆ. ಆದರೆ ದಿಗ್ವಿಜಯ ರಾಮನ ವಿಗ್ರಹವು ಶ್ರೀ ಮಧ್ವಾಚಾರ್ಯರೊಂದಿಗೆ ಮತ್ತು ಶ್ರೀ ಜಯರಾಮನ ವಿಗ್ರಹವು ಶ್ರೀ ಜಯತೀರ್ಥರೊಂದಿಗೆ ಸಂಬಂಧ ಸಹ ಹೊಂದಿದೆ. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಯೋಗಿ ಮತ್ತು ರಾಘವೇಂದ್ರ ತೀರ್ಥ ಎಂದು ಕರೆಯಲ್ಪಡುವ ಪ್ರಸಿದ್ಧ ವಿದ್ವಾಂಸರು ಸುಮಾರು 700 ವರ್ಷಗಳ ಹಿಂದೆ ವಾಸಿಸುತ್ತಿದ್ದರು. ಅವರು 1595 ತಮಿಳುನಾಡಿನ ಭುವನಗಿರಿಯಲ್ಲಿ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮತ್ತು ವೆಂಕಟನಾಥ್ ಎಂದು ಹೆಸರಿಸಲಾಯಿತು. ಅವರ ಕುಟುಂಬದಲ್ಲಿ ಎಲ್ಲರೂ ವಿದ್ವಾಂಸರು ಮತ್ತು ಸಂಗೀತಗಾರರಾಗಿದ್ದು ರಾಘವೇಂದ್ರರು ಸಂಗೀತದಲ್ಲಿ ಆಕರ್ಷಿತರಾಗಿದ್ದರು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಇವರು ಮಧುರೈನಲ್ಲಿ ಶಿಕ್ಷಣ ಪಡೆದು ನಂತರ ವಿವಾಹವಾದರು. ಅವರು ವಿದ್ವಾಂಸರಾದರು ಮತ್ತು ಅಂತಃಪ್ರಜ್ಞೆ ಮತ್ತು ನಿರರ್ಗಳ ಪ್ರವಚನದ ಜ್ಞಾನವನ್ನು ಪಡೆದರು. ಮಾಧವ ಮಠದ ಮಠಾಧೀಶರಾದ ಕುಂಭಕೋಣಮ್ಮನ ಸುತೀಂದ್ರ ತೀರ್ಥರು ವೆಂಕಟನಾಥನ ಬಗ್ಗೆ ತಿಳಿದುಕೊಂಡರು. ಅವರ ಬುದ್ಧಿವಂತಿಕೆಗೆ ಸಂತೋಷಪಟ್ಟರು ಮತ್ತು ಮಠದ ಉತ್ತರಾಧಿಕಾರಿಯಾಗಲು ಕೇಳಿದರು. ಸನ್ಯಾಸಿಯಾಗಲು ಕುಟುಂಬ ಜೀವನವನ್ನು ತ್ಯಜಿಸಿದ ನಂತರವೇ ಇದು ಸಂಭವಿಸುತ್ತದೆ. ಅವಲಂಬಿತ ಹೆಂಡತಿ ಮತ್ತು ಮಗುವನ್ನು ಬಿಟ್ಟು ಜೀವ ಬೆದರಿಕೆಯ ಪರಿಸ್ಥಿತಿಯಲ್ಲಿ ಇಂಥ ಮಹತ್ವದ ನಿರ್ಧಾರವನ್ನು ವೆಂಕಟನಾಥ್ ಎದುರಿಸಿದರು. ಹಿರಿಯರು ಅವರ ಮೇಲೆ ಒತ್ತಡ ಏರಿ ಕ್ರಮೇಣ ಮನಸ್ಸು ಬದಲಾಯಿಸಿ ಸುತೀಂದ್ರ ತೀರ್ಥರ ಇಷ್ಟಾರ್ಥಗಳನ್ನು ಈಡೇರಿಸಲು ಒಪ್ಪಿಗೆ ಸೂಚಿಸಿದರು. ಹೀಗೆ ವೆಂಕಟನಾಥರು 1621 ತಮ್ಮ 26ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಲು ಒಪ್ಪಿಕೊಂಡರು. ಸುತೀಂದ್ರ ತೀರ್ಥರ ಮರಣದ ನಂತರ ಅವರು ಮ್ಯಾಟನ್ನು ಪಡೆದರು ಮತ್ತು ರಾಘವೇಂದ್ರ ತೀರ್ಥ ಎಂದು ಹೆಸರಿಸಲಾಯಿತು. ಮಠಾಧೀಶರಾಗಿ ರಾಘವೇಂದ್ರ ತೀರ್ಥರು ಧರ್ಮದ ಸಿದ್ಧಾಂತವನ್ನು ಜನರಿಗೆ ಸರಿಯಾದ ಜೀವನದ ವಿಧಾನವನ್ನು ತಿಳಿಸುವ ಮೂಲಕ ವಿಶ್ವದಾದ್ಯಂತ ದೈವಿಕ ಆದೇಶವನ್ನು ಸ್ಥಾಪಿಸಿದರು. ಅವರ ಎಲ್ಲ ಭವಿಷ್ಯವಾಣಿಗಳು ಮಧ್ವಾಚಾರ್ಯರಂತೆ ವೈಷ್ಣವ ಧರ್ಮವನ್ನು ಆಧರಿಸಿವೆ. ಅವರು ಮಹಾರಾಷ್ಟ್ರ ಕರ್ನಾಟಕ ರಾಜ್ಯಗಳ ಉಡುಪಿ ಕೊಲ್ಲಾಪುರ ಮತ್ತು ಬಿಜಾಪುರದ ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆಗಳನ್ನು ಮಾಡಿದ್ದಾರೆ. ಅವರ ಹೆಸರು ಮತ್ತು ಖ್ಯಾತ ಆಡಿದ್ದರಿಂದ ಜನರು ತಮ್ಮ ಕಾರ್ಯಗಳನ್ನು ನಿವಾರಿಸಲು ಮತ್ತು ತಮ್ಮ ತೊಂದರೆಗಳನ್ನು ತೊಡೆದುಹಾಕಲು ಗುಂಪು ಗುಂಪಾಗಿ ಸೇರುತ್ತಾರೆ. ಅವರ ಬುದ್ಧಿವಂತ ಸಲಹೆಗಳನ್ನು ನೀಡಿದರು ಮತ್ತು ಅವರನ್ನು ಸನ್ಮಾರ್ಗದಲ್ಲಿ ನಡೆಸುವ ಮೂಲಕ ಮೋಕ್ಷದ ಮಾರ್ಗವನ್ನು ತೋರಿಸಿದರು. ತಮ್ಮ ಆಶ್ರಯ ಪಡೆಯುವರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಮತ್ತು ಜೀವನದಲ್ಲಿ ಅವರನ್ನು ಉನ್ನತೀಕರಿಸುತ್ತಾರೆ ಎಂದು ಜನರು ನಂಬಿದರು. ಅನೇಕ ಜನರು ಅವರ ಶಿಷ್ಯರು ಮತ್ತು ಭಕ್ತರಾದರು. ಅದೋನಿಯ ರಾಜ್ಯಪಾಲರು ಅವರಿಗೆ ಮಂತ್ರಾಲಯ ಗ್ರಾಮವನ್ನು ನೀಡಿದರು. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಸ್ಥಳವನ್ನು ದೊಡ್ಡ ಕೆಂಪ ದೇವರಾಜ್ ಅವರಿಂದ ಪಡೆದ ಹಣದ ಸಹಾಯದಿಂದ ಅಭಿವೃದ್ಧಿಪಡಿಸಲಾಗಿದೆ. 1671 ಅವರು ಐಚ್ಛಿಕವಾಗಿ ತನ್ನ ಜೀವನವನ್ನು ಕೊನೆಗೊಳಿಸುವುದಾಗಿ ನಿರ್ಧರಿಸಿದರು. ಅವರು ತನ್ನ ಸಮಾಧಿಯ ದಿನಾಂಕ ಮತ್ತು ಸಮಯವನ್ನು ಸಾಂಪ್ರದಾಯಿಕವಾಗಿ ಗುಣಿಸಿದರು ಮತ್ತು ಅವರ ಸುತ್ತಲೂ ಸಮಾಧಿಯನ್ನು ನಿರ್ಮಿಸಲು ತನ್ನ ಶಿಷ್ಯರಿಗೆ ಆದೇಶಿಸಿದರು. ಅವರು ನಿಗದಿತ ಸಮಯಕ್ಕೆ ಸಮಾಧಿಯನ್ನು ಪ್ರವೇಶಿಸಿದರು ಮತ್ತು ಕುಳಿತ ಭಂಗಿಯಲ್ಲಿ ಧ್ಯಾನಕ್ಕೆ ತೆರಳಿದರು. ಶಿಷ್ಯರು ತಮ್ಮ ಸುತ್ತಲೂ ಮತ್ತು ಮೇಲೆ ಸಮಾಧಿಯನ್ನು ನಿರ್ಮಿಸಿದರು. ಇದವನ್ನೇ ಬೃಂದಾವನ ಎಂದು ಪೂಜಿಸಲಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳು ಈಗಲೂ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಮತ್ತು ಭಕ್ತರಿಗೆ ಮತ್ತು ಇತರರಿಗೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ನಂಬಲಾಗಿದೆ. 1801 ಬಳ್ಳಾರಿ ಜಿಲ್ಲೆಯಲ್ಲಿ ಕಲೆಕ್ಟರ್ನಿಂದ ರಾಘವೇಂದ್ರ ಸ್ವಾಮಿಗಳ ಪತ್ತೆಯಾದರು ಮತ್ತು ಈ ವಿಷಯಕ್ಕೆ ಲಿಖಿತ ಪುರಾವೆಗಳಿವೆ ಎಂದು ತಿಳಿದಿದೆ. ರಾಘವೇಂದ್ರ ಸ್ವಾಮಿಗಳನ್ನು ವಿಷ್ಣುವಿನ ಭಕ್ತ ಪ್ರಹ್ಲಾದನ ಅವತಾರವೆಂದು ಪರಿಗಣಿಸಲಾಗಿದೆ. ರಾಮ ಮತ್ತು ಪಂಚಮುಖ ಆಂಜನೇಯನ ಭಕ್ತನಾಗಿ ನಿಂತಿದ್ದಾರೆ. ಅವರು ಅನೇಕ ತತ್ವಶಾಸ್ತ್ರಗಳು, ಧರ್ಮಗಳು, ಪ್ರಾಚೀನ ಗ್ರಂಥಗಳನ್ನು ಬರೆದು ಮಹಾನ್ ವಿದ್ವಾಂಸರಾಗಿದ್ದರು. ಅವರ ವೀಣೆಯನ್ನು ನುಡಿಸುವಲ್ಲಿ ನಿಪುಣರಾಗಿದ್ದರು
ಮತ್ತು ವಿವಿಧ ದೇವತೆಗಳನ್ನು ವೈಭೀಕರಿಸುವ ಅನೇಕ ಸ್ತೋತ್ರಗಳನ್ನು ರಚಿಸಿದರು. ಮಂತ್ರಾಲಯವು ಹಿಂದೂ ಸಂತರ ಸಮಾಧಿ ಮಾತ್ರವಲ್ಲದೆ ಹರಿ ಮತ್ತು ವಾಯು ಮುಂತಾದ ದೇವತೆಗಳು ನಡೆಯುವ ಸ್ಥಳವಾಗಿದೆ. ಪಲ್ಲಕ್ಕಿ ಉತ್ಸವ ಇಲ್ಲಿ ಪ್ರಮುಖವಾದದ್ದು. ಉತ್ಸವದ ಸಂದರ್ಭದಲ್ಲಿ ಪೂಜಿಸುವ ದೇವತೆಗಳ ಮೂರ್ತಿಗಳನ್ನು ಶ್ರೀಗಂಧದಿಂದ ಮಾಡಿದ ಪಲ್ಲಕ್ಕಿಗಳ ಮೇಲೆ ಪ್ರತಿದಿನ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ಹೂವಿನಿಂದ ಅಲಂಕರಿಸಲಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳು ಬದುಕಿರುವಾಗ ಅನೇಕ ಮಹಿಮೆಗಳನ್ನು ಮಾಡಿದ್ದು ಇಂದಿಗೂ ಮಂತ್ರಾಲಯದ ವೃಂದಾವನದಲ್ಲಿದ್ದು ಅಪೂರ್ವವಾದ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂಬುದು ಭಕ್ತರು ನಂಬುತ್ತಾರೆ. ರಾಘವೇಂದ್ರ ವೃಂದಾವನ ಪ್ರತಿದಿನ ಸಂಜೆ 6 ಗಂಟೆಗೆ ಪವಿತ್ರ ಜಲದಿಂದ ಶುಚಿಗೊಳಿಸಲಾಗುತ್ತದೆ. ಮಂಗಳ ಹೊರಟಿಗೂ ಮುನ್ನ ಅಭಿಷೇಕ ನೆರವೇರಿಸಿ ಅಮೂಲ್ಯ ಆಭರಣ ವಸ್ತುಗಳಿಂದ ಅಲಂಕರಿಸಲಾಗುವುದು. ಬೆಳಗ್ಗೆ 10ರಿಂದ 11ರವರೆಗೂ ಮಂತ್ರಾಕ್ಷತೆ ಮತ್ತು ಮಧ್ಯಾಹ್ನ ಮಹಾಪೂಜೆಯನ್ನು ಆಯೋಜಿಸಲಾಗಿದೆ. ಮಧ್ಯಾಹ್ನ 1ರಿಂದ 3ರವರೆಗೆ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗುವುದು. ರಾತ್ರಿ 8 ಗಂಟೆಗೆ ಸಾಂದರ್ಭಿಕವಾಗಿ ಭೋಜನವನ್ನು ಸಹ ಏರ್ಪಡಿಸಲಾಗುತ್ತದೆ. ಭಕ್ತರು ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಪುರುಷರು ಎದೆಯ ಮೇಲೆ ಯಾವುದೇ ಬಟ್ಟೆಯನ್ನು ಧರಿಸಿರಬಾರದು. ಮಹಾರಥೋತ್ಸವ, ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೋತ್ಸವ ಮತ್ತು ಧನುರ್ಮಾಸದಲ್ಲಿ ಪೂಜೆ ಮಾಡುವುದು ಪ್ರಮುಖ ಹಬ್ಬಗಳು. ದೇವಾಲಯವು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೂ ಮತ್ತು ಸಂಜೆ 4ರಿಂದ 9 ಗಂಟೆವರೆಗೂ ತೆರೆದಿರುತ್ತದೆ. ಮಂತ್ರಾಲಯವು ಹತ್ತಿರದ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ತಲುಪಬಹುದು. ಒಬ್ಬರು ಬಸ್ ಅಥವಾ ಖಾಸಗಿ ವಾಹನದಲ್ಲಿ ರಸ್ತೆ ಮೂಲಕ 236 ಕಿಲೋಮೀಟರ್ ಪ್ರಯಾಣಿಸಬೇಕು. ಮಂತ್ರಾಲಯ ರಸ್ತೆ ನಿಲ್ದಾಣವನ್ನು ಸೀಮಿತ ರೈಲುಗಳ ಮೂಲಕ ತಲುಪಬಹುದು ಮತ್ತು 12 ಕಿಲೋಮೀಟರ್ ದೂರದಲ್ಲಿರುವ ಮಂತ್ರಾಲಯವನ್ನು ತಲುಪಬಹುದು. ಆಂಧ್ರ ಪ್ರದೇಶದ ರಾಜ್ಯ ಸಾರಿಗೆ ಸಂಸ್ಥೆಯು ಮಂಗಳೂರು, ಮೈಸೂರು, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಬಳ್ಳಾರಿ ಮುಂತಾದ ಇತರೆ ನಗರಗಳಿಂದ ಸಹ ಪ್ರತಿದಿನ ಬಸ್ಸುಗಳು ವ್ಯವಸ್ಥೆ ಮಾಡಿರುವುದು ವಿಶೇಷ.